ಎಲ್ಲಾ ಆತ್ಮೀಯ ಬಾಂಧವರಿಗೂ ನನ್ನ ಶುಭಾಶಯಾರ್ಥಿ. ನಾನು ನಿಮ್ಮ ಶ್ರೀದೇವಿ ಹೂಗಾರ್, ಕರ್ನಾಟಕದ ಮೊಟ್ಟ ಮೊದಲ ಮಾಸ್ಟರ್ ಮೈಂಡ್ ಟ್ರೈನರ್ ಮತ್ತು ರೇಖಿ ಮಾಸ್ಟರ್. ಇವತ್ತು ಒಂದು ವಿಚಾರವನ್ನ, ಒಂದು ಪ್ರಶ್ನೆಯನ್ನ ನಾನು ನಿಮಗೆ ಮಾಡ್ತಾ ಇದ್ದೀನಿ. ಅದು ಯಾವ ಪ್ರಶ್ನೆ ಅಂದ್ರೆ, ಯಾವುದೋ ಒಂದು ವಿಚಾರ, ಒಂದು ವಸ್ತು, ಒಂದು ವ್ಯಕ್ತಿ, ಒಂದು ಪರಿಸ್ಥಿತಿಯನ್ನ ನಿಮ್ಮ ಮೈಂಡ್ ಅಲ್ಲಿ ಮತ್ತೆ 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 ರಿಪೀಟ್ ಆಗ್ತಾ ಇದೇನಾ? ಅಥವಾ ಅದು ಆಗು ಹೋಗಿ, ಪರಿಸ್ಥಿತಿ ಆಗು ಹೋಗಿ, ಆ ಸ್ಥಿತಿಗತಿ ಮುಗಿದೋಗಿ, ಹತ್ತಾರು ವರ್ಷಗಳು ಮುಗಿದೋಗಿ, ಅವು ನಾಲ್ಕಾರು ವರ್ಷಗಳು ಮುಗಿದವು, ಆದ್ರೂ ಇನ್ನೂ ತನಕ ನಿಮ್ಗೆ ಆ ನೆನಪುಗಳು ಕಾಡ್ತಾ ಇವೆನಾ? ಸೊ ನಿಮ್ಗೇನಾದ್ರೂ ಆ ರೀತಿ ಕಾಡ್ತಾ ಇದೆ? ಅಥವಾ ಪಾಸ್ಟ್ ಈಸ್ ಪಾಸ್ಟ್, ಹಿಂದೆ ಹೋಗಿದ್ದು ಹೋಗ್ಲಿ, ನಾನು ಈಗ ಕರೆಕ್ಟ್ ಆಗಿ ಬದುಕಬೇಕು, ಈಗ ಸುಖಿಯಾಗಿ ಇರಬೇಕು ಅಂತ ನೀವು ಪ್ಲಾನ್ ಮಾಡಿದಾಗ್ಲೂ ಸಮೇತ ನಿಮ್ಗೆ ಅದನ್ನ ಸುಧಾರಣೆ ಮಾಡ್ಕೊಳ್ಳೋದು ಬಹಳಷ್ಟು ಕಷ್ಟ ಆಗ್ತಾ ಇದೆ ಅಂದ್ರೆ, ಇದಕ್ಕೆ ಕಾರಣ ಏನು ಅಂದ್ರೆ, ನಿಮಗಿರುವಂತಹ ಮಾನಸಿಕವಾದ ಒಂದಿಷ್ಟು ಸಮಸ್ಯೆಗಳಿಗೆ ನೀವು ಒಳಗಾಗಿದ್ದೀರಿ. ಅದನ್ನ ನಾವು ಏನಾದರೂ ಹಾಸ್ಪಿಟಲ್ ಭಾಷೆಯಲ್ಲಿ ಹೇಳಬೇಕಂದ್ರೆ ಅದಕ್ಕೆ ಡಿಪ್ರೆಷನ್ ಅಂತೇಳಿ ಕರಿತೀವಿ. ಡಿಪ್ರೆಷನ್ ಅಂದ್ರೆ ಒಂದು ವಿಚಾರ ಇರುತ್ತೆ, ಅದು ಮುಗ್ದು ಹೋಗಿರುತ್ತೆ, ಅದು ಅದರ ಫಲಿತಾಂಶ ನಮ್ಮ ಕೈಯಲ್ಲಿ ಏನೂ ಇರೋದಿಲ್ಲ, ಜೀರೋ ಇರುತ್ತೆ ಫಲಿತಾಂಶ. ಬಟ್ ನಮ್ಮ ಮೈಂಡ್ ಇರುತ್ತೆ ನೋಡ್ರಿ, ಮತ್ತೆ 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 ಆ ಕಡೆಗೆ ನಾವು ಹೋಗ್ತಾ ಇರ್ತೀವಿ. ಸೊ ಹಾಗಾಗಿ ಅಂತಹ ಸಮಸ್ಯೆಗಳಲ್ಲಿ ನೀವೇನಾದರೂ ಸಿಲುಕಿದ್ರೆ ಅದರಿಂದ ಹೊರಗೆ ತರೋದಕ್ಕೆ ಜಗತ್ತಿನಲ್ಲಿ ಯಾವ ವೈದ್ಯನೂ ಸಮೇತ ಇಲ್ಲ. ಯಾಕಿಲ್ಲ ಅಂತ ಹೇಳ್ತೀನಿ, ಯಾರೇ ನಿಮಗೆ ಚಿಕಿತ್ಸೆ ಕೊಟ್ಟರು, ಶಾರೀರಿಕ ಚಿಕಿತ್ಸೆ ಕೊಡ್ತಾರ ಹೊರತಾಗಿ ಮಾನಸಿಕ ಚಿಕಿತ್ಸೆ ಕೊಡಬೇಕು ಅಂದರೆ ಅದು ಪರಮಾತ್ಮನಿಂದ ಮಾತ್ರ ಸಾಧ್ಯ ಇದೆ. ಸೊ ಹಾಗಾಗಿ ಆ ಪರಮಾತ್ಮನೊಂದಿಗೆ ಜೋಡಿಸಿಕೊಳ್ಳುವಂತಹ ಮಾನಸಿಕ ವ್ಯವಸ್ಥೆಯನ್ನು ನಾವು ತಯಾರು ಮಾಡ್ಕೊಳ್ಬೇಕಂದ್ರೆ ನಮ್ಮ ಸಬ್ ಕಾನ್ಶಿಯಸ್ ಮೈಂಡು ಆಕ್ಟಿವ್ ಆಗಿರಬೇಕು, ಪಾಸಿಟಿವ್ ಆಗಿರಬೇಕು. ಜೊತೆಗೆ ನಾವು ಏನನ್ನ ಹೇಳ್ತಾ ಇರ್ತೀವಿ ನೋಡ್ರಿ, ಅದು ಕಾರ್ಯರೂಪಕ್ಕೆ ತರೋದಕ್ಕೆ ನಮಗೆ ಸಪೋರ್ಟ್ ಮಾಡಬೇಕಂದ್ರೆ ನಾವು ಅದಕ್ಕೆ ತರಬೇತಿ ಕೊಡಲೇಬೇಕು. ಸೊ ಹಾಗಾಗಿ ನಾನು ನಿಮ್ಮ ಮಾಸ್ಟರ್ ಮೈಂಡ್ ಟ್ರೈನರ್ ಒನ್ ಮಂತ್ ಕೋರ್ಸ್ ಇಂಡಿಯಾದೊಳಗೆ ಫಸ್ಟ್ ಟೈಮ್ ನಾನು ತಗೊಂಡ್ಬರ್ತಾ ಇದ್ದೀನಿ. ಒನ್ ಮಂತ್ ಆನ್ಲೈನ್ ಕೋರ್ಸ್ ಇದೆ. ಸೊ ಎನ್ರೋಲ್ ಮಾಡಿಕೊಡ್ರಿ. ನಾನು ಹೇಳ್ತೀನಿ ಯಾವಾಗಲೂ ಮನಿ ಬ್ಯಾಕ್ ಗ್ಯಾರಂಟಿ. ನಿಮಗೆ ಬ್ಯಾಡ್ ಅನ್ನಿಸ್ತು ಅವಾಗಿಂದ ಅವಾಗ ಅದೇ ಕ್ಷಣದಲ್ಲಿ ನಿಮ್ಮ ಅಮೌಂಟ್ ನಿಮಗೆ ವಾಪಸ್ ಬರುತ್ತೆ. ಸೊ ಹಾಗಾಗಿ ಎಲ್ಲದಕ್ಕೂ ಖರ್ಚು ಮಾಡ್ತೀವಿ, ಒಂದ್ಸಲ ಇದಕ್ಕಾಗಿ ಖರ್ಚು ಮಾಡ್ರಿ, ನಿಮ್ಮ ಪರಿವರ್ತನೆಗಾಗಿ ನೀವು ಖರ್ಚು ಮಾಡ್ರಿ. ಇವತ್ತು ನಾನು ಕುಂತೀನಿ ನೋಡ್ರಿ, ನನ್ನ ವಯಸ್ಸಿನವರನ್ನ, ನನಗೀಗ 40 ಮುಗ್ದಿದೆ, ಬಟ್ ಇವತ್ತಿಷ್ಟೊಂದು ನಾನು ಆಕ್ಟಿವ್ ಇರೋದಕ್ಕೆ ಕಾರಣ ಏನು ಅಂದ್ರೆ, ನಾನು ತೆಗೆದುಕೊಳ್ತಾ ಇರುವಂತಹ ತರಬೇತಿಗಳು, ಟ್ರೈನಿಂಗ್ಗಳು, ನನ್ನ ಮಾಸ್ಟರ್ ಮೈಂಡ್ ಟ್ರೈನಿಂಗ್ ಇದೆ ನೋಡ್ರಿ, ನನ್ನ ಜೀವನದಲ್ಲಿ ಇಷ್ಟೊಂದು ಸಫಲತೆಗೆ ಕಾರಣ ಇದೆ. ಹಾಗಾಗಿ ಆ ತರಬೇತಿಯನ್ನು ನಿಮಗೆ ಕೊಡಬೇಕು ಅನ್ನುವಂಥ ಇಚ್ಛೆಯೊಂದಿಗೆ ನಾನು ಬರ್ತಾ ಇದ್ದೀನಿ. ಸೊ ಹಾಗಾಗಿ ಬನ್ನಿ, ನಾವೆಲ್ಲರೂ ಒಂದ್ಸಲ ಭೇಟಿಯಾಗೋಣ. ಧನ್ಯವಾದ.